ನಾನು ಭಾರತಿ ಅಂತ ಹೇಳ್ಬಿಟ್ಟು ಹೀಲಕ್ಸಲ್ಲಿ ಟೀಮ್ ಲೀಡರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಕಾಶಿ ಹಲ್ವ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ 25 ರೆಗ್ಯುಲರ್ ಪಾತ್ರೆ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ರಿಸಲ್ಟ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಪ್ಲೀಸ್. ಇವಾಗ 1 ಕಪ್ 3 ತೊಗೊಂಡಿದ್ದೀನಿ. ಈ ಕಪ್ಪಲ್ಲೇ 3 ಕಪ್ಪು ಬೂದುಗುಂಬಳಕಾಯಿ ತುರಿದಿರೋ ತೊಗೊಂಡಿದ್ದೀನಿ. ಮತ್ತು ತುಪ್ಪ 1/4 ಸ್ಪೂನು, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ, ಕೇಸರಿ ಇಷ್ಟು ಬೇಕಾಗಿರೋ ಐಟಮ್ಸು. ಇವಾಗ ತುಪ್ಪ ಹಾಕ್ಬಿಟ್ಟು ದ್ರಾಕ್ಷಿ ಗೋಡಂಬಿ ಕದ್ದಿಟ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಫ್ರೈ ಆಯಿತು. ಇದನ್ನು ನಾನು ಕಪ್ಪಿಗೆ ತೆಗಿತಾ ಇದ್ದೀನಿ. ಸ್ವಲ್ಪನೂ ತುಪ್ಪ ಇರೋದು ಬೇಡ, ಪೂರ ತೆಗೆದುಬಿಡೋಣ. ಯಾಕೆಂದರೆ ಇದು ಹಲ್ವದ್ದು ಬೇಗಕ್ಕೆ ಹಾಕೋಣ, ಸ್ವಲ್ಪ ನೀರಲ್ಲಿ ಬೇಯಬೇಕಲ್ಲ ಚೆನ್ನಾಗಿ. ಅದಕ್ಕೆ ತುಪ್ಪ ಇರೋದು ಬೇಡ, ಆಮೇಲೆ ಹಾಕೋಣ. ಈಗ 3 ಕಪ್ಪು ಬೂದುಗುಂಬಳಕಾಯಿ ತೆಗೆದು ಇದು ಸುಮಾರು 15 ನಿಮಿಷ ಬೇಕು. ಸೊ ಬೇಗ ಬಿಟ್ಬಿಡೋಣ. ಇದು ಮುಚ್ಚಿನ ಮುಚ್ಚಿ ಆಗುತ್ತೆ, ಒಂದು 15 ನಿಮಿಷ ಬಿಟ್ಬಿಟ್ಟು ನೋಡೋಣ. ಇದು ಟರ್ನಿಂಗ್ ಆಗಿ ಇಲ್ಲಿ ಬಂದು ನಿಲ್ಲಬೇಕು, ಆಮೇಲೆ ತೆಗೆದ್ಬಿಟ್ಟು ನೋಡೋಣ. ಅಷ್ಟೊತ್ತು ಬೆಂದಿರುತ್ತೆ, ಆಮೇಲೆ ಸಕ್ಕರೆಲ್ಲ ಸೇರಿಸೋಣ. ಅಲ್ಲಿವರೆಗೂ ಬೇಯಿ ನೋಡಿ, 100ವರೆಗೂ ಬಂದಿದೆ ಇಂಡಿಕೇಟ್ರು. ಈಗ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ, ಸ್ಮ್ಯಾಶ್ ಆಗೋ ರೀತಿಲಿ ನೋಡಿ, ನೀಟಾಗಿ ಬಾಯ್ಲ್ ಆಗಿದೆ ಅಲ್ವಾ. ಇವಾಗ ಶುಗರ್ ಆ್ಯಡ್ ಮಾಡೋಣ. ಇದು 3 ಕಪ್ ಹಾಕಿದ್ದೀನಿ ಕುಂಬಳಕಾಯಿ ತುರಿದಿರೋದು ತುರಿ. ಈಗ ನೋಡಿ 1 ಕಪ್ ಶುಗರ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಕಮ್ಮಿನೇ ಮಾಡ್ಕೊಳ್ಳೋಣ ಅನ್ನಿಸುತ್ತೆ ನನಗೆ. 1 ಕಪ್ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗೆಲ್ಲ ಬೆಂದ್ಬಿಡಲಿ. ಆಮೇಲೆ ಏಲಕ್ಕಿ, ದ್ರಾಕ್ಷಿ, ಗೋಡಂಬಿ ಎಲ್ಲ ಕಡೆ ಇದ್ರ ಜೊತೆಗೆ ನಾನು ಕೇಸರಿ ಮಾತ್ರ ಹಾಕ್ತೀನಿ, ಕಲರ್ ಬಿಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆಯಿತಾ. ಇದು ಸ್ವಲ್ಪ ಬಾಯ್ಲ್ ಆಗಲಿ, ಒಂದು 5 ನಿಮಿಷ ಬಿಡ್ತೀನಿ. ಆಮೇಲೆ ಬನ್ನಿ ನೋಡೋಣ ಹೇಗಾಗಿದೆ ಅಂತೇಳಿ. ವಾ, ಚೆನ್ನಾಗಿದೆ. ಇವಾಗ ಒಂದೊಂದೇ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೀನಿ, ಏಲಕ್ಕಿ. ಆಮೇಲೆ ದ್ರಾಕ್ಷಿ ಗೋಡಂಬಿ ಕದ್ದಿಟ್ಟು ಹಾಕೋಣ. ಕಾಶಿ ಹಲ್ವ ರೆಡಿ ಆಯಿತು. ನೋಡಿದ್ರಾ, ನಮ್ಮ ಹೀಲಕ್ಸಲ್ಲಿ ವಿತಿನ್ 10-15 ಮಿನಿಟ್ಸ್ ಒಳಗಡೆ ಇಷ್ಟು ಬೇಗ ಬೆಂದಿದೆ ಕಾಶಿ ಹಲ್ವ ಅಂತ ನೋಡ್ಬೋದು. ಯಾಕೆಂದರೆ ಕುಂಬಳಕಾಯಿ ಬೇಯಿಸ್ ಲೇಟು ಬೇರೆ ಪಾತ್ರೆ ಬೇಯಿಸಿದ್ರೆ. ಇದು ಶುಗರ್ನು ಕನ್ಸಂಪ್ಷನ್ ಕಮ್ಮಿ ಮಾಡ್ಕೊಳುತ್ತೆ, ಜಾಸ್ತಿ ತೊಗೊಳ್ಳಲ್ಲ ಶುಗರ್ನ. ನೋಡೋಣ ಟೇಸ್ಟ್ ಜಾಸ್ತಿ ಇದೆಯಾ, ಶುಗರು ಕಮ್ಮಿ ಇದೆಯಾ, ಹೀಗಿದೆ ನೋಡೋಣ. ಸೊ ಕಾಶಿ ಹಲ್ವ ರೆಡಿ. ವಾವ್, ಸೂಪರ್. ಟೇಸ್ಟ್ ಮಾಡಲಾ ಇವಾಗ ಫ್ರೆಂಡ್ಸ್. ನನಗೊಂದು ಡೌಟ್ ಏನಿದೆ ಅಂದರೆ ಶುಗರ್ ಜಾಸ್ತಿ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆ ಅಂತ ಅಂದರೆ ನಮ್ಮ ಹೀಲಕ್ಸ್ ತುಂಬ ಜಾಸ್ತಿ ಶುಗರ್ ತೊಗೊಳಲ್ಲ, ಕಮ್ಮಿ ತೊಗೊಳುತ್ತೆ. ಸೊ ನಾವು ಶುಗರಿಂದನೂ ಸೇವ್ ಮಾಡ್ಬೋದು ಮನೀನ, ಅದು ನಮ್ಮ ಹೀಲಕ್ಸ್ ಸ್ಪೆಷಾಲಿಟಿ. ಬಿಸಿ ಇದೆಯಪ್ಪ, ತಿನ್ನಕ್ಕಾಗ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು ಕಾಶಿ ಅಲ್ವಾ, ನನ್ನ ಫೇವ್ರೆಟ್ ಡಿಶ್ ಸ್ವೀಟು. ನೋಡಿ, ನೀವು ಬೇಗ ಬೇಗ ಹೀಲಕ್ಸ್ ಕುಕ್ಕರ್ ತೊಗೊಳ್ಳಿ, ಈ ಥರ ಒಳ್ಳೊಳ್ಳೆ ಐಟಮ್ಸ್ಗಳು ಮಾಡ್ಕೊಳ್ತೀನಿ.